ಬಂಡಿ ಬಂಡಿ ಚಂದ, ಬಂಡಿ ಗದ್ದುಗೆ ಚಂದ, ಹಂಡೋರಿ ಚಂದ, ಮೊದಲಿಗೆ ಈರಣ್ಣನ ಬಂಡಿ ಹೊಡೆಯೋ ಮಗ ಚಂದ ಅಂತಾರೆ ಜನಪದರು. ಬಂಡಿ ಮೋಜ ಅನುಭವಿಸ್ಬೇಕಾಗಿದ್ರೆ ಗ್ರಾಮೀಣ ಪರಿಸರದಲ್ಲಿ ನಡೆಯುವಂಥ ಮದುವೆ ದಿಬ್ಬಣ ಸೇರ್ಕೋಬೇಕು. ಒಂದು ಕಾಲದಲ್ಲಿ ಬಂಡಿ ಪ್ರತಿಷ್ಠೆಯ ಪ್ರತೀಕವಾಗಿತ್ತು, ಆದರೆ ಈಗ ಹಳೆ ಕತೆ ಹೇಳೋ ಅಜ್ಜಿ ಅಂತಾಗಿದೆ. ಬಂಡಿ ಪ್ರಯಾಣದ ಬಗ್ಗೆ ಅಸೂಯೆ ಪಡೋ ಜನ ಬಂಡಿ ಬಂಡಾಟ, ಹೇರು ಹೆಡ್ಡಾಟ, ಕಾಲ್ನಡಿಗೆಯ ಪರಮಸುಖ ಅಂತ ಅಭಾವ ವೈರಾಗ್ಯ ಹೇಳ್ಕೊಂಡ್ರೂ ಬಂಡಿಗಿರೋ ಘನತೆ, ಬಂಡಿ ಉತ್ಸವಕ್ಕಿರುವಂತಹ ವಿಶಿಷ್ಟತೆ ಈಗಲೂ ಇದೆ. ಮೈಸೂರು ಜಿಲ್ಲೆ ತಿರುಮಕೂಳ್ ನರಸೀಪುರ ತಾಲೂಕು ಮೂಗೂರಿನಲ್ಲಿ ಈ ವಿಶಿಷ್ಟವಾದ ಬಂಡಿ ಉತ್ಸವ ನಡೀತಾ ಇದೆ. ಬನ್ನಿ, ನಾವು ನೀವು ಇದರಲ್ಲಿ ಪಾಲ್ಗೊಳ್ಳೋಣ. ಮೂಗೂರು ಒಂದಾನೊಂದು ಕಾಲದಲ್ಲಿ ಮೂಕಾಸುರನೆಂಬ ದಾನವ ಇದ್ದ ನೆಲೆ. ದೇವಿ ಇಲ್ಲಿ ಯುದ್ಧ ಮಾಡಿ ಧನುಜನನ್ನು ಕೊಂದು ಹಾಕಿದ್ದರಿಂದ ಈ ಊರಿಗೆ ಮೂಗೂರು ಎಂಬ ಹೆಸರಾಯಿತಂತೆ. ಮೂಗೂರಿನ ತ್ರಿಪುರ ಸುಂದರಿ ಅಮ್ಮನವರ ದೇವಾಲಯ ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನು ಬಿಂಬಿಸುವ ವಾಸ್ತುಶೈಲಿಯಿಂದ ಕೂಡಿದೆ. ದೇವಿಯ ಪರಮಭಕ್ತರಾದ ಮೈಸೂರು ಆಳರಸರ ಸೈನಿಕ ಸರದಾರ ಮುಸ್ಲಿಂ ದಳವಾಯಿ ಈ ದೇವಾಲಯದ ಹೊರಭಾಗವನ್ನು ಕಟ್ಟಿಸಿದನೆಂದು ಇತಿಹಾಸವಿದೆ. ಋತುಮಾನದ ಮಾಘಮಾಸದಲ್ಲಿ ನಡೆಯುವ ತಿಬ್ಬಾದೇವಿ ಅಥವಾ ತ್ರಿಪುರ ಸುಂದರಿ ಅಮ್ಮನವರ ಜಾತ್ರೆಗೆ ಮೂಗೂರು ರಸಪುರಿ ಮಾವಿನ ಮರದಂತೆ ಚಿಗುರಿ ಬಣ್ಣವೇರಿ ತುಳುಕುತ್ತದೆ. ಧನುರ್ಮಾಸದ ಈ ಶುಭ ದಿನ ಶಕ್ತಿ ದೇವತೆ ತಿಬ್ಬಾದೇವಿ ಮೂಕಾಸುರನನ್ನು ಕೊಂದು ಧರಣಿಯನ್ನು ಪರೆದ ನೆನಪಿಗೆ ಈ ಜಾತ್ರೆ ನಡೆಯುತ್ತದೆ. ಈ ಜಾತ್ರೆಯ ವಿಶೇಷ ಸಂಗತಿ ಬಂಡಿ ಹಬ್ಬ. ಬಂಡಿ ಹಬ್ಬ ರೈತರ ಆನಂದ ಮತ್ತು ಉತ್ಸಾಹಗಳಿಗೆ ಅವಕಾಶ ಮಾಡಿಕೊಟ್ಟಿದೆ. ಹಬ್ಬದ ಮೊದಲ ಬಂಡಿಗೆ ಹೂಡುವ ಹೋರಿಗಳ ಅಂದಚಂದಗಳನ್ನು ನೋಡಲು ಎರಡು ಕಣ್ಣೂ ಸಾಲದು. ಕೈಲಾಸ ಪರ್ವತದ ಹಿಮದ ಹೊಲದಲ್ಲಿ ಆಡಿ ಬೆಳೆದ ದೇವನಂದಿಯ ಕರುಗಳಂತಿರುವ ಈ ಮುತ್ತಿನ ಹೋರಿಗಳನ್ನು ದೇವರ ಬಂಡಿಗೆ ಮೊದಲು ಹೂಡಬೇಕೆಂದೇ ಮೀಸಲು ಮಾಡಿ ವರುಷವಿಡೀ ಪಾಲಿಸುತ್ತಾರೆ. ಮನೆತನವೊಂದರ ಪರಂಪರೆಯ ಪದ್ಧತಿಯಾಗಿ ಮೊದಲು ಹೂಡುವ ಆಚರಣೆ ಇಂದು ನಡೆದು ಬಂದಿದೆ. ದೇವಿಯ ಸೈನಿಕರು ದೇವಿ ಸಂಹಾರ ಮಾಡಿದ ರಾಕ್ಷಸನ ಎಲುಬುಗಳನ್ನು ಬಂಡಿಯಲ್ಲಿ ತುಂಬಿಕೊಂಡು ವಿಜಯದ ಉಮೇದಿನಿಂದ ಬಂಡಿ ಓಡಿಸಿದರೆಂಬ ಸಂಗತಿ ನೆನಪಿನ ಹಬ್ಬದಾಚರಣೆಯಾಗಿ ಅನಾದಿ ಕಾಲದಿಂದ ನಡೆದು ಬಂದಿದೆ. ಸಾಂಗ್ಯದಂತೆ ಬಂಡಿ ಪೂಜೆ ಮಾಡಿ ಆಯ್ತೆನ್ನುವ ಸಮಯಕ್ಕೆ ರೈತ ಭಕ್ತರು ಮೀಸಲು ತೆಂಗಿನಕಾಯಿಗಳನ್ನು ಬಂಡಿಯ ಚಕ್ರಕ್ಕೆ ಬೀಸಿ ಒಗೆಯುತ್ತಾರೆ. ಇದು ಹರಕೆಯಂತೆ ಕಂಡರೂ ಪರಿಣಾಮದಿಂದ ಮೈ ನವಿರೇಳುತ್ತದೆ. ಹಬ್ಬದ ಬಂಡಿ ಜನ ಜಂಗುಳಿಯ ಸಾಗರದಲೆಯ ಮೇಲೆ ತೇಲುವ ಬಣ್ಣದ ಹಡಗಿನಂತೆ ಕಂಡರೆ ಅದರ ಹಿಂದೆ ರುದ್ರಾಕ್ಷಿ ರಥದಲ್ಲಿರಿಸಿದ ದೇವಿಯ ಮೆರೆಮೂರ್ತಿಯನ್ನು ಜನ ಎಳೆಯುತ್ತಾರೆ. ಹಬ್ಬದ ಬಂಡಿ ದಾರಿಯುದ್ದಕ್ಕೂ ನಿಂತು ನಿಂತು ಪೂಜೆಗೊಂಡು ಬಂಡಿ ಮಂಟಪವನ್ನು ಸೇರುತ್ತದೆ. ಬಂಡಿ ಮಂಟಪದಲ್ಲಿ ಇನ್ನೊಂದು ಕೊನೆಯ ಪೂಜೆ ನಡೆದ ನಂತರ ಮೂಗೂರು ಜಾತ್ರೆಯ ಸಾಹಸ ಕ್ರೀಡೆ ಬಂಡಿ ಓಟ ಮೊದಲಾಗುತ್ತದೆ. ಪದ್ಧತಿಯಂತೆ ಮೊದಲ ಬಂಡಿಯ ಹೋರಿಗಳ ಒಡೆಯ ಬಂಡಿಯ ಮೇಲೇರುತ್ತಾನೆ. ಹೆಬ್ಬಾರೆ
ನಗಾರಿ, ಜನರ ಜಯಂಕಾರ ಸಾಕಷ್ಟು ಹೋರಿಗಳನ್ನು ಹುರಿದುಂಬಿಸುತ್ತದೆ. ನಾಗಾಲೋಟದಲ್ಲಿ ಓಡುವ ಬಂಡಿ, ಜನ ಜಂಗುಳಿಯನ್ನು ಸೀಳಿ ಭಾಗ ಮಾಡುವ ನೋಟ ಮೈ ನವಿರೇಳಿಸುತ್ತದೆ. ಜಾಗಟೆಯ ನಾದದ ಸಂಗಡದ ಮೆರವಣಿಗೆಯಲ್ಲಿ ತಮ್ಮಡಿ ಮಣ್ಣಿನ ಕಳಸ ಹಿಡಿದರೆ ಆತನಿಗೆ ಛತ್ರಿ ಚಾಮರಗಳು ಒಡಗೂಡುತ್ತವೆ. ಈ ಮೆರವಣಿಗೆ ಕೆರೆಯಿಂದ ಅಗ್ಗಣಿ ತಂದು ಅದರಲ್ಲೇ ಅನ್ನದ ತಣಿಗೆ ಬೇಯಿಸಿ ತಿಬ್ಬಾದೇವಿಗೆ ಎಡೆಮಾಡುತ್ತಾನೆ. ಶಕ್ತಿ ದೇವತೆಯ ಪ್ರಿಯವಾದ್ಯ ಹೆಬ್ಬಾರೆಯ ಅಬ್ಬರದ ನಡುವೆ ಮದುವೆಯಾಗದ ಕನ್ಯೆಯ ತಲೆಯ ಮೇಲೆ ಪವಿತ್ರ ಕಳಶವಿರಿಸಿ ಆಕೆಗೆ ಮೂರು ಬಣ್ಣದ ವಸ್ತ್ರ ಉಡಿಸಿ ಮೆರವಣಿಗೆ ಮಾಡಿ ದೇವಿಯು ಅಸುರ ಸಂಹಾರಕ್ಕೆ ಮುಂಚೆ ಕಳಶ ಹೊತ್ತಳೆಂಬ ಐತಿಹ್ಯವನ್ನು ಜಾತ್ರೆಯ ಸಂದರ್ಭದಲ್ಲಿ ಆಚರಿಸುತ್ತಾರೆ. ದೇವಿಯ ಭಕ್ತರಾದ ಮೂಗೂರು ಪರಿಸರದ ರೈತರು ತಮ್ಮ ಹೋರಿಗಳನ್ನು ಹೊಡೆದು ತಂದು ದೇವರ ಬಂಡಿಗೆ ಹುಡಿ ಜಾತ್ರೆಯಲ್ಲಿ ಓಡಿಸಬೇಕೆಂಬ ಹರಕೆ ಹೊತ್ತು ಅದರಂತೆ ಹರಕೆ ತೀರಿಸುತ್ತಾರೆ. ಹೋರಿಗಳನ್ನು ದೇವರ ಬಂಡಿಗೆ ಹೂಡಿ ಓಡಿಸಿದರೆ ತಮಗೂ ತಮ್ಮ ರಾಸುಗಳಿಗೂ ಒಳ್ಳೆಯದಾಗುತ್ತದೆಂಬ ನಂಬಿಕೆ ಇವರದು. ಹೋರಿ ಸಾಕುವುದನ್ನು ಪ್ರತಿಷ್ಠೆಯನ್ನಾಗಿ ಮಾಡಿಕೊಂಡ ರೈತರು ಬಂಡಿಯೋಟದ ಹೋರಿಗಳನ್ನು ಮೆರೆಸಿ ಹೆಮ್ಮೆ ಪಡಲು ಈ ಜಾತ್ರೆಯಲ್ಲಿ ಅವಕಾಶವಿದೆ.
ಮೂಗೂರು ಬಂಡಿ ಹಬ್ಬ ಆಚರಣೆಯೂ ಹೌದು, ಸಾಹಸ ಕ್ರೀಡೆಯೂ ಹೌದು, ಮನರಂಜನೆಯೂ ಹೌದು, ಜನಪದರ ಭಕ್ತಿಯ ಸಾಗರವೂ ಹೌದು.